ನರಗುಂದ ನಗರದಲ್ಲಿ ಒಬ್ಬ ಮೈನರ್ ಹುಡುಗಿ 14 ವಯಸ್ಸಿನ ಹುಡುಗಿ ರೇಪ್ ಅಂಡ್ ಮರ್ಡರ್ ಆಗಿದೆ 10 12 ದಿನ ಆಯ್ತು ಇನ್ನುವರೆಗೆ ಇನ್ಕ್ವೈರಿ ಅಂತನ್ನುವಂತ ಹೇಳ್ತಾ ಇದ್ದಾರೆ ವಿನಃ ಯಾವುದೇ ನ್ಯಾಯ ಸಿಗುವಂತ ಪ್ರಕ್ರಿಯೆ ಕಾಣಿಸ್ತಾ ಇಲ್ಲ ಬಹಳ ಬಡ ಕುಟುಂಬ ಕೂಲಿ ಕೆಲಸ ಮಾಡುವಂತ ಕುಟುಂಬ ಅದು ಮೂರು ಹೆಣ್ಣು ಮಕ್ಕಳಿದ್ದಾರೆ ಇವಳು ಮಧ್ಯದವಳು ಸೋ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕಾದ್ರೆ ಆ ಕೃತ್ಯ ಮಾಡಿ ನೋಡಿದರೆ ಕೈ ಕಡಿದಿದ್ದಾರೆ ತಲೆ ಬೋಳಿಸಿದ್ದಾರೆ ಕಾಲನ್ನು ಜಜ್ಜಿ ಹಾಕಿದ್ದಾರೆ ಅಂದರೆ ಪ್ರಾಣಿಗಳಿಗೂ ಕೂಡ ಈ ರೀತಿ ಹಿಂಸೆ ಕೊಡಲಾರದಂಥ ಹಿಂಸೆಯನ್ನು ಒಬ್ಬ ಮಗಳಿಗೆ ಕೊಟ್ಟಿದ್ದಾರೆ ಒಬ್ಬ ಹೆಣ್ಣು ಮಗಳಿಗೆ ಕೊಟ್ಟಿದ್ದಾರೆ ಎಳೆ ಮಗಳಿಗೆ ಕೊಟ್ಟಿದ್ದಾರೆ ಸೋ ಒಬ್ಬ ರಾಕ್ಷಸನೇ ಕೊಡಬಹುದು ಮತ್ತು ಇದು ಒಬ್ಬ ವ್ಯಕ್ತಿಯ ಕೃತ್ಯ ಅಲ್ಲ ಇದು ಸೋ 4-5 ಜನ ಸೇರಿ ಮಾಡಿದಂಥ ಕೃತ್ಯ ಇದೆ ನಮ್ಮ ಬೇಡಿಕೆ ಇಷ್ಟೇ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಇಲ್ಲಿ ನರಗುಂದದಲ್ಲಿ ಆ ಹುಡುಗನ ಅಂದರೆ ಈಗ ಅರೆಸ್ಟ್ ಆದಂಥ ಹುಡುಗನ ಚಿಕ್ಕಮ್ಮ ಇಲ್ಲೇ ಇದ್ದಾಳೆ ಆ ಮನೆಯಲ್ಲೇ ಈ ಹುಡುಗಿಯ ಪರಿಚಯ ಆಗಿ ಮುಂದೆ ಬೆಳೆದು ಬಂದಂಥ ರೀತಿ ಇದೆ ಕೃತ್ಯ ನಡಿಬೇಕಾದ್ರೆ ಆ ಚಿಕ್ಕಮ್ಮನೂ ಕಾರಣ ಇದ್ದಾಳೆ ಸೊ ಅವಳನ್ನು ಸಂಪೂರ್ಣ ಎನ್ಕ್ವೈರಿ ಮಾಡಿದರೆ ಎಲ್ಲ ಹೊರಗೆ ಬೀಳುತ್ತೆ ಅಂತ ಅನ್ನುವಂಥದ್ದು ಹೇಳ್ತೀನಿ ಇನ್ನೂವರೆಗೆ ಆಗಿಲ್ಲ ಅದು ಸೊ ಇವತ್ತು ನಾವು ಹೊಸ ಕಂಪ್ಲೇಂಟ್ ಇಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಕೊಡ್ತಾ ಇದ್ದೀವಿ ಕೊಟ್ಟ ನಂತರ ಅವಳನ್ನು ಅರೆಸ್ಟ್ ಮಾಡಬೇಕು ಎನ್ಕ್ವೈರಿ ಆಗಬೇಕು ನ್ಯಾಯ ಸಿಗಬೇಕು ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳ್ತೀನಿ ಗಲ್ಲು ಶಿಕ್ಷೆ ಆಗದೆ ಏನಾದರೂ ಇದರೊಳಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸರಿಯಾಗಿ ಸಾಕ್ಷಿ ಸಿಗಲಿಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ನಾಟಕ ಏನಾದರೂ ಮಾಡಿದರೆ ಅವನು ಹೊರಗೆ ಬಿದ್ದಾಗ ಉಳಿಯೋದು ಕಷ್ಟ ಅಂತನ್ನುವಂಥ ಸ್ಪಷ್ಟವಾಗಿ 25 ಲಕ್ಷ ರೂಪಾಯಿ ಸರ್ಕಾರ ಬಾಯಿ ಮುಚ್ಕೊಂಡು ಕೊಡಬೇಕು ಯಾವುದೋ ಆಕ್ಸಿಡೆಂಟ್ ಎಲ್ಲೋ ಆಯಿತು ಅಂದರೆ ತಕ್ಷಣ ಕೊಡುವಂಥ ಸರ್ಕಾರಗಳು ಬೇಕಾದಷ್ಟು ಎಲ್ಲ ರೀತಿಯ ಬೇರೆ ಬೇರೆ ದಾರಿಗಳಿದ್ದಾವೆ 25 ಲಕ್ಷ ರೂಪಾಯಿ ಕೊಡಬೇಕು ಅಂತನ್ನುವಂಥದ್ದು ಬೇಡಿಕೆ ಇಡ್ತೀನಿ ಅವ್ರ ಮನೆ ಬಹಳ ಸಣ್ಣ ಮನೆ ಇದೆ ಇಲ್ಲಿಯ ನಾನು ಮಿನಿಸ್ಟರ್ ಅವರಿಗೆ ನಾನು MLA ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆಯ ಮನೆಯನ್ನು ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತನ್ನುವಂಥದ್ದು ಕೂಡ ಇಲ್ಲಿಯ ಸರ್ಕಾರದ ಇಲ್ಲಿ ಮಿನಿಸ್ಟರ್ ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ